ಎಲ್ಲ ತಾಲೂಕು ಕೇಂದ್ರಗಳಿಗೆ ಭೇಟಿ ಕೊಟ್ಟು ನಮ್ಮನ್ನು ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಮೇಲೆ ಭರವಸೆ ಇಟ್ಟು ನಮ್ಮ ನಾಯಕರ ಮೇಲೆ ಭರವಸೆ ಇಟ್ಟು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಮತದಾರರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅಂತೇಳಿ ನಿನ್ನೆ ಮಂಡ್ಯ ಮತ್ತು ನಾಗಮಂಗಲಕ್ಕೆ ಕಾರ್ಯಕ್ರಮ ರೂಪಿಸಿಕೊಂಡೆ. ನಮ್ಮ ನೆಚ್ಚಿನ ಮತ್ತೋರ್ವ ಈ ರಾಜ್ಯ ಕಂಡಂಥ ಕುಸುದ್ದಿ ರಾಜಕಾರಣಿ ಅನಂತಕುಮಾರ್ರವರು ದೈವಾಧೀನರಾದ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಆ ಒಂದೆರಡು ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ಪ್ರಪ್ರಥಮವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣಗೌಡರ ಮುಖಂಡತ್ವದಲ್ಲಿ ಇಲ್ಲಿ ಸಭೆ ಕರೆದು ಎಲ್ಲ ನೀವು ನೋಡಿರೋ ಹಾಗೆ ಎಲ್ಲ ಮುಖಂಡರು ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಇಲ್ಲಿ ಸಭೆ ಮಾಡಿದ್ದಾರೆ. ನಾನು ಕ್ಯಾರ್ಪೇಟೆ ತಾಲೂಕಿನ ಎಲ್ಲ ಮಾನ್ಯ ಮತದಾರ ಬಂಧುಗಳಿಗೆ ನಾನು ನಮ್ಮ ಪಕ್ಷದ ಪರವಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಕುಮಾರಸ್ವಾಮಿಯವರ ಪರವಾಗಿ ಮತ್ತು ನಾರಾಯಣಗೌಡರ ಪರವಾಗಿ ಹಾಗೂ ನಾನು ಮೈತ್ರಿ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ನವರು ಸಹಿತ ನನಗೆ ಒಂದು ಹಂತದಲ್ಲಿ ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿದ್ದಾರೆ. ಅವರು ಮಾಜಿ ಶಾಸಕರು ಇರ್ಬೋದು ಬೇರೆ ಬೇರೆ ಎಲ್ಲ ಮುಖಂಡರುಗಳು ಸೇರಿ ನನಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ಒಟ್ಟಾರೆ ಇಲ್ಲಿ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಮತ ನೀಡಿರ್ತಕ್ಕಂಥ ಎಲ್ಲ ಮಾನ್ಯ ಮತದಾರ ಬಂಧುಗಳಿಗೆ ನಾನು ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು, ಸಂಸತ್ ಸದಸ್ಯನಾಗಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಉಪಯೋಗಿಸ್ಕೋಬೇಕು ಅಂತೇಳಿ ಈ ರೀತಿ ಪ್ರತಿ ತಾಲೂಕಿಗೆ ಹೋಗಿ ವಿನಂತಿ ಮಾಡ್ತಕ್ಕಂಥದ್ದು ನನ್ನ ಪ್ರಥಮ ಆದ್ಯತೆ ಕೆಲಸ. ಎರಡನೇದಾಗಿ ನಾನು ವಾರಕ್ಕೊಂದು ಸಾರಿ ನಾನು ನಮ್ಮ ಜನಪ್ರಿಯ ಶಾಸಕರುಗಳನ್ನು ಕೇಳಿಕೊಂಡು ಇದಾದ ಮೇಲೆ ಈ ಟೂರ್ ಮುಗಿದ ಮೇಲೆ ಹೋಬಳಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಜನರುಗಳ ಸಮಸ್ಯೆ ಮತ್ತು ಎಲ್ಲೆಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಎಲ್ಲಿ ಅರ್ಧಕ್ಕೆ ನಿಂತಿದ್ದಾವೆ, ಯಾತಕ್ಕೆ ನಿಂತಿದ್ದಾವೆ, ಇದರ ಕಾರಣ ಏನು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಮತ್ತು ಈಗಾಗಲೇ ನಾವೆಲ್ಲ ಈ ಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಈ ಕಲ್ಯಾಣ ಮಂಟಪಗಳನ್ನ ಅರ್ಧಂಬರ್ಧ ಮಾಡಿದೆ ಅಂತೇಳಿ ನಾನು ನಮ್ಮ ನಾಯಕರಾಗಿರ್ತಕ್ಕಂಥ ಪುಟ್ಟರಾಜಣ್ಣ ಅವರ ಹತ್ರಲ್ಲೂ ಮಾಹಿತಿ ಪಡೆದು ಎಲ್ಲಿ ಅವಶ್ಯಕವಾಗಿ ತುರ್ತಾಗಿ ಆಗಬೇಕಾಗಿದೆಯೋ ಅದಕ್ಕೆ ಎಷ್ಟು ಹಣ ನಮಗೆ ಸಾಧ್ಯ ಇದೆಯೋ ಇನ್ನು ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ. ಈಗ ಇನ್ನೂ ದುಡ್ಡು ಬರಬೇಕು, ಬರ್ತಕ್ಕಂಥ ದುಡ್ಡಲ್ಲಿ ಎಷ್ಟು ಅವಕಾಶ ಇದೆ ನೋಡಿ ಅದೇನೇ ಕೊಡಬೇಕಾಗಿದ್ದು ಮಾನ್ಯ ಶಾಸಕರ ಮೂಲಕ ಸಮವಾಗಿ ಎಲ್ಲ ತಾಲೂಕಿಗೂ ಹಂತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಬರೀ ಕೇಂದ್ರ ಸರ್ಕಾರದ ಯೋಜನೆಗಳು ಮುಖ್ಯ ಅಲ್ಲ, ಅದು ನಾವು ಮಾಡ್ತಕ್ಕಂಥ ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಏನೆಲ್ಲ ಆಸೆ ಆಕಾಂಕ್ಷೆಗಳಿಟ್ಟುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ಶಾಸಕರುಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ಸಹಿತ ಸಪೋರ್ಟ್ ಆಗಿ ಅವರ ಜೊತೆ ಕೈಜೋಡಿಸಿ ಹೆಚ್ಚು ಒತ್ತನ್ನು ಅಭಿವೃದ್ಧಿ ಕಾರ್ಯಕ್ಕೆ ಕೊಡಬೇಕು ಅಂತೇಳಿ ಹೊರಟಿದ್ದೀನಿ. ಅದಕ್ಕೆ ನಿಮ್ಮೆಲ್ಲ ಶುಭ ಕಾಮನೆಗಳು ನಮಗಿರಲಿ ಅಂತೇಳಿ ಕೇಳಲಿಕ್ಕೆ. ಸರ್, ಹೋಬಳಿ ಮಟ್ಟಕ್ಕೆ ಹೋಗೋದು ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಪ್ರಾಕ್ಟೀಸಸ್ ನೀವೇನು ಬೇಕಾದರೂ ಅಂದ್ಕೋಬಹುದು, ಬಟ್ ನನ್ನ ಧರ್ಮ ಅದು ನಿಮ್ಮ ಅಭಿಪ್ರಾಯ ಇರ್ಬೋದು. ನನ್ನ ಡ್ಯೂಟಿ ಹೋಬಳಿ ಮಟ್ಟಕ್ಕಾದರೂ ಸಹಿತ ನಾನು ರೀಚ್ ಆಗಬೇಕು, ಯಾಕೆಂದರೆ 40 ಹೋಬಳಿಗಳು ಬರ್ತವೆ ಅಪ್ರಾಕ್ಸಿಮೇಟ್ಲಿ. ಕೃತಜ್ಞತೆಗಳನ್ನ ಈಗೇನಾಗಿದೆ ಎಲ್ಲ ಮತದಾರರು ಇಲ್ಲಿ ಬರೋದಿಲ್ಲ, ಇವನು ಹೋಬಳಿ ಮಟ್ಟಕ್ಕೂ ಬರೋದಿಲ್ಲ, ಒಬ್ಬ ಎಂ ಪಿ ಆಗಿ ಅಟ್ಲೀಸ್ಟ್ ಅದನ್ನಾರು ಮಾಡಬೇಕಲ್ವಾ, ಅದಕ್ಕೋಸ್ಕರ ಅದು ಮಾಡಬೇಕು. ಒಂದು ದಿವಸ ಬೆಳಗ್ಗೆ ಟೂರ್ ಹಾಕೊಂಡು ಎಲ್ಲ ಕಡೆಗೆ ಹೋಗಿ ಒಂದು ಕೈ ಹೋಗಿದ್ದು ಅವ್ರು ವಿಶ್ವಾಸ ಉಳಿಸ್ಕೋಬೇಕಲ್ಲ. ಈಗ ನೀವೇ ಬರೆದ್ರಿ ಏನು ಲೈನ್ ಮೇಲೆ ಲೈನು, ಅಂಬರೀಷ್ ಅವರ ಪಾಪ ಅಂಬರೀಷ್ ಅವ್ರು ನಮ್ಮ ಮೇಲೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅಂಬರೀಷ್ ಅವರ ದಾಖಲೆಯನ್ನು ಮುರಿದು ಪೋಮದ ತಂದ್ಕೊಂಡ್ರಿ ಅಂತ ಅದೇನು ಒಳ್ಳೆದಕ್ಕೆ ಬರೆದ್ರೆ ನಾನು ನೆಗೆಟಿವ್ ತಗೊಂಡಿದ್ದೆ ಹೇಳಿದೆ ನಿಮ್ಗೆ ನಿಮಗೆ ಅಭಾರಿಯಾಗಿದ್ದೀವಿ. ಶಿವರಾಮೇಗೌಡ ಅಲರ್ಟ್ ಆಗಿರ್ಲಿ ಅಂತ ಅಷ್ಟೇ ಸರ್ ನಮ್ಮಿದು. ಸರ್, ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ ಗೆಲುವಿಗಿಂತ ಬಿಜೆಪಿ ಗಳಿಸಿರೋ ಮತದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇದೇ ಕಾಂಗ್ರೆಸ್ ಅತೃಪ್ತ ಮತಗಳು ಅಥವಾ ಜೆ ಡಿ ಎಸ್ ಅತೃಪ್ತ ಮತಗಳು? ಒಳ್ಳೆ ಪಾಯಿಂಟ್ ಕೇಳಿದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಶಕ್ತಿ 80-85,000 ಮೇಲೆ ಇಲ್ಲ, ಇದನ್ನು ಸ್ಪಷ್ಟ ಮಾಡಿದ್ದೀನಿ. ಮೊನ್ನೆ ನಾನು ಚುನಾವಣೆ ನಡೆದ ದಿವಸ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ಚರ್ಚೆ ನಡೆದಾಗ ಇದನ್ನು ಅವ್ರಿಗೆ ಸ್ಪಷ್ಟ ಮಾಡಿದ್ದೀನಿ. ಅವ್ರು ಹೇಳ್ತಿದ್ರು ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಮಂಡ್ಯ ಅಂತ, ಅವ್ರ ಸ್ವಪ್ನ ಮಂಡ್ಯ ಅನ್ನೋದು. ನಾವು ನೋಡಿ ಮಂಡ್ಯದಲ್ಲಿ, ಹಾಸನದಲ್ಲಿ, ಮೈಸೂರಿನಲ್ಲಿ, ತುಮಕೂರಿನಲ್ಲಿ, ಬೆಂಗಳೂರಿನಲ್ಲಿ
ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪ್ರಬಲವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಎಲ್ಲ ಚುನಾವಣೆವರೆಗೂ ಹೋರಾಟ ಮಾಡಿದ್ವಿ. ಎರಡೂ ಮನಸ್ಸುಗಳು ಮುಖಂಡರು ಒಂದಾಗಿರ್ಬೋದು, ಕಾರ್ಯಕರ್ತರುಗಳು ಇನ್ನೂ ಒಂದಾಗಿದೆ. ಆ ಹಿನ್ನೆಲೆಯಲ್ಲಿ ಕೆಲವರು ಸಿಡಿದೋಗಿ ನಮಗಿಂತ ಮತ ಹಾಕಿದ್ದಾರೆ. ನೋಟಕ್ಕೆ 15,000 ಹಾಕಿದ್ದಾರೆ. ಅವೆಲ್ಲವನ್ನೂ ಟೈಮ್ ಸಿಕ್ಕಿದೆ. ಈಗ ಯಾರ್ಯಾರು ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅವ್ರ ಕೈ ಹಿಡಿದು ಕಾಲು ಹಿಡಿದು ಬೇಡ್ರಪ್ಪ ಜಾತ್ಯತೀತ ಒಂದು ಈ ವಿಷ ಬೀಜವನ್ನು ಈ ದೇಶಕ್ಕೋಸ್ಕರ ಬಿತ್ತಾ ಇರ್ತಕ್ಕಂಥ ಒಂದು ಜಾತಿ ಬೀಜವನ್ನು ಬಿತ್ತಕ್ಕಂಥ BJP ಅಂತ ಪಕ್ಷವನ್ನು ದೂರ ಇಡಬೇಕು, ಅದಕ್ಕೆ ನಾವೆಲ್ಲರೂ ಒಂದಾಗ ನೋಡಪ್ಪ ಅಂತೇಳಿ ಒಬ್ಬರು ಸರಿ ಮಾಡಿಕೊತೀವಿ. ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಎರಡು ಚುನಾವಣೆ ಜ್ಞಾಪಕ ಇಟ್ಕೋಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡಿದಾಗ ಒಂದು MP ಚುನಾವಣೆ ಆಯಿತು. ನೀವು ಇತಿಹಾಸ ತೆಗೆದು ನೋಡಿ, ರಾಮಲಿಂಗಯ್ಯನವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿ ಅವರು 1,00,000 ಚಿಲ್ಲರೆ ಮತ ನಾನು ಅನಿರೀಕ್ಷಿತವಾಗಿ BJP ಅಭ್ಯರ್ಥಿ ಆಗಿದ್ದೆ. ಆಗ 158,000 ಮತಗಳನ್ನು ನಾನು ತಗೊಂಡಿದ್ದೆ. ನಾನು ತಗೊಂಡಾದ್ಮೇಲೆ 3 ಚುನಾವಣೆ ಆಗಿದೆ, ಅವ್ರು 80 ಕೇಳಿದ್ದಾರೆ. ನೆಕ್ಸ್ಟು ಅವರು ತಿಪ್ಪರು ಲಾಗ ಹೊಡ್ಕೊಂಡ್ರು ಸಹಿತ 80 ಮೇಲೆ ಒಂದು ಓಟ್ ಅವ್ರಿಗೆ ಕೊಡ್ದಂಗೆ ನೋಡ್ಕೊತೀವಿ. ಇದನ್ನು ಈ ವಿಶ್ಲೇಷಣೆನ ನೀವು ಹೇಳಬೇಕು, ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲ, ಇದೇ ರೀತಿ ಕಾಂಗ್ರೆಸ್ ಅತೃಪ್ತ ಮತಗಳನ್ನ ಮನವೊಲಿಕೆಗೆ